ಜೈ ಜವಾನ್ ಜೈ ಕಿಸಾನ್ ಅನ್ನುವ ಮೂಲಕ ರೈತರಿಗಾಗಿ ರೈತರ ಸಂದೇಶವನ್ನು ಕೊಟ್ಟಂತಹ ಮಹದಾಯಿ ಹೋರಾಟದ ಮೂಲಕ ರೈತ ಹೋರಾಟದ ಕಿಚ್ಚನ್ನು ಹೆಚ್ಚಿಸಿ ರಾಜ್ಯ ಮಾತ್ರವಲ್ಲ ರಾಷ್ಟ್ರವ್ಯಾಪಿ ತೋರಿಸಿಕೊಟ್ಟಂತಹ ನೆಲ ಅಂದ್ರೆ ಅದು ನರಗುಂದ. ರೈತ ಹೋರಾಟ ಅಂದ್ರೆ ಹೀಗಿರಬೇಕಪ್ಪ ಅನ್ನೋದನ್ನ ತೋರಿಸಿಕೊಟ್ಟಂತವರು ನರಗುಂದ ನಾಡಿನ ನೆಲದ ರೈತರು. ಇಂತಹ ನರಗುಂದ ನಾಡಿನಲ್ಲಿ ನಾವಿದ್ದೇವೆ. ಇಂದಿನ ಗ್ರೌಂಡ್ ರಿಪೋರ್ಟ್ಗೆ ಸ್ವಾಗತ. ನಾನು ಆನಂದ ಸ್ವಾಮಿ, ವಿರಕ್ತ ಮಠ. ಪ್ರಸ್ತುತ ಈ ಕ್ಷೇತ್ರವನ್ನ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಪ್ರತಿನಿಧಿಸ್ತಾ ಇದ್ದಾರೆ. ಹಾಗಿದ್ರೆ ಸಿಸಿ ಪಾಟೀಲ್ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಿದ್ರಾ ಅಥವಾ ಕೊಟ್ಟ ಮಾತುಗಳೆಲ್ಲ ಹುಸಿಯಾಗಿವೆಯಾ? ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ, ಇನ್ನು ಆಗ್ಬೇಕಿದೆಯಾ? ಇದೆಲ್ಲದರ ಬಗ್ಗೆ ಈಗಿನ ಜನರನ್ನು ಮಾತನಾಡ್ತಾ ಹೋಗೋಣ. ಈಗಾಗಲೇ ಮಾಜಿ ಸಚಿವ ಬಿ ಆರ್ ಯಾವಲ್ ಕೂಡ ಕಾಂಗ್ರೆಸ್ ನಿಂದ ಕಣಕ್ಕಿಳಿದಿದ್ದಾರೆ, ಜೆಡಿಎಸ್ ನಿಂದ ಫೈನಲ್ ಆಗಬೇಕಿದೆ. ರೈತ ಹೋರಾಟಗಾರರು ಕೂಡ ನಾವೇನು ಕಡಿಮೆ ಇಲ್ಲ, ನಾವು ಕೂಡ ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಈ ಕ್ಷೇತ್ರದ ಬಗ್ಗೆ, ಇಲ್ಲಿನ ನಾಯಕರುಗಳ ಬಗ್ಗೆ, ಅಭಿವೃದ್ಧಿಯ ಕುರಿತಾಗಿ ಇಲ್ಲಿನ ಜನ ಏನ್ ಮಾತಾಡ್ತಾರೆ, ಬನ್ನಿ ಮಾತನಾಡಿಸ್ಕೊಂಡು ಬರೋಣ. ವಿಧಾನಸಭಾ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾ ಇದ್ದಂತೆ ಒಂದಷ್ಟು ಜನ ಪವರ್ ಗ್ರೌಂಡ್ ರಿಪೋರ್ಟ್ ಗೆಳ್ತಾ ಇದ್ದಂತೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಮಾತನಾಡ್ತೀವಿ, ಶಾಸಕರ ಬಗ್ಗೆ ಆಗಿರಬಹುದು, ಮುಂದೆ ಕೆಲಸಗಳು ಏನಾಗಬೇಕಾಗಿದೆ ಇದರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನ್ ಹೇಳ್ತಾರೆ ಇಲ್ಲಿನ ಜನ ಕೇಳ್ತಾ ಹೋಗೋಣ. ಎಸ್, ಈ ಕ್ಷೇತ್ರದ ಅಭಿವೃದ್ಧಿ ಹೇಗಿದೆ, ಅಭಿವೃದ್ಧಿ ಆಗಬೇಕಾ, ಅಭಿವೃದ್ಧಿ ಆಗತಾ ಇದೆಯಾ, ಆಗಿದೆಯಾ? ನಮ್ಮ ಬಿ ಆರ್ ಯಾವಗಲ್ ಸಾಹೇಬರು ಸ್ಪರ್ಧೆ ಮಾಡಬೇಕಾದ್ರೆ ಏನು ಅಭಿವೃದ್ಧಿ ಆಗಿತ್ತಲ್ಲ, ಆ ಅಭಿವೃದ್ಧಿ ಹಂಗೆ ಐತಿ. ಮತ್ತೆ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಜನಗಳ ಒಳಿತಿಗಾಗಿ ಏನು ಮಾಡಿಲ್ಲ. ತಮ್ಮ ಒಂದು ಮನೆ ಮಠಗಳನ್ನ, ತಮ್ಮ ಬೇಕಾದಂತ ಸಮಾಜಗಳನ್ನ ಅವರು ಉದ್ದಾರ ಮಾಡಿದರೆ ಹೊರತು ಯಾವ ಸಮಾಜ ಯಾವ ಕುಟುಂಬಗಳನ್ನು ಉದ್ದಾರ ಮಾಡಿಲ್ಲ. ಇವತ್ತು ನರಗುಂದ ತಾಲೂಕಲ್ಲಿ ಸಾಕಷ್ಟು ಆಶ್ರಯ ಯೋಜನೆಗಳ ಮನೆ ಬಂದಿದೆ, ಅದರ ಹಕ್ಕುಪತ್ರ ಇವತ್ತಿಗೂ ವಿತರಣೆ ಮಾಡಿಲ್ಲ. ಆ ತರ ಒಂದು ನೀತಿ ಧೋರಣೆಗಳನ್ನ ಈಗಿರುವಂತಹ ಸರ್ಕಾರ ಮಾಡ್ತಾ ಇದೆ. ನರಗುಂದ ತಾಲೂಕಿನಲ್ಲಿ ರೈತರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ರೈತರಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ, ರೈತರ ಸಾಲಗಳನ್ನು ಮನ್ನಾ ಮಾಡ್ತಾ ಇಲ್ಲ, ಬರೀ ಒಂದು ಸುಳ್ಳನ್ನು ಹೇಳ್ಕೊಂಡು ಹೋಗುವಂತ ಈ ಸರ್ಕಾರ ಇವತ್ತು ಕಿತ್ತೋಗೋದು. ನಾವು ಸ್ವತಂತ್ರವಾದಂತಹ ಸರ್ಕಾರವನ್ನ ನಾವು ಈ ಬಾರಿ ನರಗುಂದಕ್ಕೆ ತರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. ಎಸ್, ಹಾಗೇನೆ ಇನ್ನೊಂದು ಜನ ನಮ್ಮ ಜೊತೆಗಿದ್ದಾರೆ, ತಾವೇನಂತೀರಿ? ಸರ್, ಮಂಜುನಾಥ್ ಡೈಲಿಗಾರ್ ಅಂತಂದೆ. ಸರ್, ನಮ್ಮ ನರಗುಂದಕ್ಕೆ ಬಿಜೆಪಿ ಮುಕ್ತ ಅಂತ ನಾವು ಹೇಳ್ತೇವೆ. ಬಿಜೆಪಿ ಬರ್ಬೇಕು, ಬಿಜೆಪಿ ಆಗ್ಬೇಕು ನರಗುಂದ. ಇವ್ರು ಹೇಳ್ದಂಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಅದೇ ಹೇಳಿದ್ರಲ್ಲ, ಬಿಡಿಂಗ್ ಕಟ್ಟಲಿ ಹಕ್ಕುಪತ್ರ ಯಾರು ಕೊಡಲ್ಲ. ಎಲ್ಲ ಓಕೆ ಆಗಿಂದ ಒಬ್ಲಿಂಗ್ ಆಗಿದ್ದ ಹಕ್ಕುಪತ್ರ ಕೊಡ್ತಾರೆ. ಎಲ್ಲ ಕಡೆ ರೋಡ್ ವರ್ಕ್ ಆಗಿದಾವೆ. ಈ ಸಲ ನಮ್ಮ ನರಗುಂದ ಕ್ಷೇತ್ರ ಒಳಗೆ ಬಿಜೆಪಿ ಬರ್ಬೇಕಂತ ನಾ ಕೇಳ್ಕೊಂತ. ರಾಜ್ಯದ ಯಾವ ಸರ್ಕಾರ ಬಂದು ಚಲೋ ಅಂತೀರಿ? ಬಿಜೆಪಿ ರೀ, ಬಿಜೆಪಿನ ಬರ್ಬೇಕು. ತಾವೇನು ಹೇಳ್ತೀರಿ? ನಾವು ಈಗ ಈ ಸರ್ಕಾರವನ್ನು ನೋಡ್ಕೊಂತ ಬಂದೀವಿ. ಈ ಸರ್ಕಾರದೊಳಗೆ ಏನು ರೈತ ಪರವಾದಂಥ ಏನು ಅಭಿವೃದ್ಧಿ ಏನು ಯಾರೂ ಮಾಡಿಲ್ಲ. ಇವರು ಬಡಬಗ್ಗರ ಪರವಾಗಿನೂ ಮಾಡಿಲ್ಲ. ಇವರೇನಿದ್ರು ಅಂಬಾನಿ, ಮುಖೇಶ್ ಅಂಬಾನಿ, ಈ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿರುವಂಥ ಈ ಸರ್ಕಾರ. ಈ ಸರ್ಕಾರ ಹಿಂಗ ಮುಂದುವರೆದ್ರೆ ನಮ್ಮಂತ ಯುವಕರಿಗೆ ದೊಡ್ಡ ಹೊರತು ಬೀಳುವಂತ ಚಾನ್ಸ್ ಐತಿ. ಇಲ್ಲಿ ನಮ್ಮ ಕ್ಷೇತ್ರದ ನೋಡ್ಬೇಕಂತಂದ್ರ, ಇಲ್ಲಿ ನಮ್ಮ ಕ್ಷೇತ್ರದವರ ಆದಂತ ಮಾನ್ಯ ಸಿಸಿ ಪಾಲ್ ಸಾಹೇಬ್ರಿಗೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಇವರು ಭಾಳ ಅಂದ್ರೆ ಇಲ್ಲಿ ನಮ್ಮ ಕ್ಷೇತ್ರದಾಗ ಸ್ವಲ್ಪ ಅಭಿವೃದ್ಧಿ ಮಾಡಿರ್ಬೋದು. ಇಲ್ಲೇ ನಮ್ಮ ಕ್ಷೇತ್ರ ಬಿಟ್ಟು ಬಾಜು 7 ಕಿಲೋಮೀಟರ್ ನಮ್ಗ ಇಲ್ಲೇ ಅಳವಡಿ ಕ್ಷೇತ್ರಕ್ಕೆ ಹೋದ್ರೆ, ಅಳವಡಿ ಹದ್ದಿಗೆ ಹೋದ್ರೆ ಗಾಡಿ ದಾಟಕ್ಕಾಗೋದಿಲ್ಲ. ಆ ತರನಾದಂತ ಇಲ್ಲೇ ಬಾಜು ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ದು ಇಲ್ಲೇ ತಡಾಳ ಇದ್ದ ಮುಂದೆ ಹೋದ್ರೆ ಅಲ್ಲಿ ತಗ್ಗ ಹಿಂಗಾದವು. ಏನೇನು ಬಾಜು ನಾವು ಇಷ್ಟೆಲ್ಲ ಇದ್ರೆ ಲೋಕೋಪಯೋಗಿ ಇದ್ರು ಕೂಡ ಇಲ್ಲಿ ರಸ್ತೆಗಳಾಗಿಲ್ಲ ಅಂತ. ಬಾಜು ಇಲ್ಲಿ ನಮ್ಮ ಕ್ಷೇತ್ರ ಬಿಟ್ಟು 1-4 ಕಿಲೋಮೀಟರ್ ಹೊರಗಡೆ ಹೋಗ್ರಿ, ಅಭಿವೃದ್ಧಿ ಆಗ್ಯಾವ ಅಂತಂದ್ರೆ ನೀವೇ ಹೋಗ್ಯಾರ, ನೀವೇ ಸ್ವತಃ ನೋಡ್ಕೊರಿ ಅಲ್ಲಿ ಎಲ್ಲಿ ರೋಡ್ ಆಗ್ಯಾವ ಏನಾಗ್ಯಾವ ನೋಡ್ಕೊರಿ. ಬಾಜು ಒಂದು 2-3 ಡಿಸ್ಟಿಕ್ ಸತ್ಯಕ್ಕೆ ಇಂಪ್ರೂವ್ಮೆಂಟ್ ಆಗಿಲ್ಲ. ಈ ನರಗುಂದ ಮತ ಕ್ಷೇತ್ರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿನೂ ಆಗಿಲ್ಲ. ರೋಡ್ ಒಂದು ಬಿಟ್ಟರೆ ಮತ್ತೆ ಬೇರೆ ಏನೂ ಮಾಡಿಲ್ಲ. ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಅದರ ಅಂತೇಳಿ, ಅದು ಇಲೆಕ್ಷನ್ ಬಂದದ್ದು ಅಂತೇಳಿ ತುರು 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 ಅಂತೇಳಿ ಮಾಡ್ಯಾರ ರೋಡ್. ಇಲ್ಲಿವರೆಗೆ ಏನೂ ಮಾಡಿದ್ದಿಲ್ಲ, ಈಗ ಇಲೆಕ್ಷನ್ ಟೈಮ್ ಅಂತೇಳಿ ಎಲ್ಲ ಮಾಡಿಟ್ಟಾರ್ರಿ. ರೈತರಿಗಂತರೂ ಏನೋ ಇಲ್ಲ. ಇವಾಗ ನಿಮ್ ಪ್ರಕಾರ ಏನ್ ಅಭಿವೃದ್ಧಿ ಆಗ್ಬೇಕಿತ್ತು ಅಂತೀರಿ ನೀವು? ಅಭಿವೃದ್ಧಿ ಅಂದ್ರೆ ಏನಾಗಿಲ್ಲ ಸರ್. ಯುವಕರಿಗಂತ ಕಟ್ಟಿರೋ ಸ್ಟೇಡಿಯಂ ತಮ್ಮ ವೈಯಕ್ತಿಕವಾಗಿ ಯೂಸ್ ಮಾಡಿ ಸ್ಟೇಡಿಯಂ ಅನ್ನ ಹಾಳು ಮಾಡಿದ್ದಾರೆ. ರೈತರು ಸಾಲ ಮನ್ನಾ ಮಾಡಿಲ್ಲ. ಒಳ್ಳೆ ಯಾವುದೇ ರೀತಿ ರೈತರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ, ಏನೂ ಆಗಿಲ್ಲ. ಎಸ್, ಇದು ನರಗುಂದ ವಿಧಾನಸಭಾ ಕ್ಷೇತ್ರದ ಒಳಗಡೆ ಪ್ರವೇಶ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಜನ ಸೇರಿಕೊಂಡು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆಗಿದೆ ಮುಂದೆ ಮಾರುಕಟ್ಟೆ ಹೋಗುವಂತ ಪ್ರಯತ್ನ ಮಾಡೋಣ. ನರಗುಂದ ಒಳಗಡೆ ಮಾರ್ಕೆಟ್ ಆಗಿರ್ಬೋದು, ವಿವಿಧ ಭಾಗಗಳಾಗಿರ್ಬೋದು, ಬೇರೆ ಬೇರೆ ಏರಿಯಾಗಳಾಗಿರ್ಬೋದು, ಆಟೋ ಮೂಲಕ ಸಂಚಾರ ಮಾಡೋಣ. ನರಗುಂದ ಒಳಗಡೆ ಇರತಕ್ಕಂಥ ಜನ ಯಾರು ಯಾವ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ.
ಚಲೋ ಐತ್ರಿ, ಅವ್ರದ್ದೆಲ್ಲ ಆಡಳಿತ ಎಲ್ಲ ಚಲೋ ಐತ್ರಿ. ಹಂಗೇನಿಲ್ಲ, ಅವ್ರು ಈಗ ಮಾಡೋದೆಲ್ಲ ಎಲ್ಲ ಚಲೋ ಐತ್ರಿ, ಕಾರ್ಯ ಎಲ್ಲ ಚಲೋ ಅದಾವ. ಬಿಜೆಪಿನ ಬರೋದು ಸಿ ಸಿ ಪಾಟೀಲ್ ರವ್ರು ಬರ್ತಾರ. ಅಭಿವೃದ್ಧಿ ಕಾಣ್ಬೇಕಂದ್ರೆ ಅವರಿಂದನ ಈ ನರ್ಗುಂದ ಅಭಿವೃದ್ಧಿ ಆಗಿರುತ್ತೆ. ಏನ್ ಅಭಿವೃದ್ಧಿ ಮಾಡ್ತಾರ್ರಿ? ಮಾಡ್ಯಾರ ಅಭಿವೃದ್ಧಿ ಆಗಿದ್ರೆ ಹಿಂಗ ಕಕ್ಕೈತಿ. ಈಗ ನೋಡ್ರಿ ಇವಾಗ ಹೆಂಗಾಗೈತಿ. ಸಿಟಿ ಅನ್ನೋದ ತೋರಿಸ್ಕೊಟ್ಟವ್ರ ಬಿಜೆಪಿ ಸರ್ಕಾರ. ಕೆಲಸ ಭಾಳ ಮಾಡ್ಸ್ಯಾರ ಅಲ್ಲಿ, ಇಲ್ಲಿ ಚಲೋ ಆಗ್ಯಾದ್ರ. ಹೇಳಕ್ ಬರೋ ಸರ್, ಅವ್ರ ನಶೀಬ್ರಿ ಆಗೋದ್ರಿ. ಅವರು ಮಾಡ್ಯಾರ ಇವರು ಮಾಡ್ಯಾರ ಯಾರಿಲ್ಲ, ನಮ್ಗೆ ಯಾರು ಒಳ್ಳೆ ಚಲೋ ಕಾಣ್ತಾರೆ ಅವ್ರಿಗೆ ಆಗ್ಬೇಕು. ನಿಮ್ಮ ಶಾಸಕರು ನಿಮ್ಮ ಎಮ್ ಎಲ್ ಎ ಊರಿಗೆ ಬಂದೆಲ್ಲ ಕೆಲಸ ಅಭಿವೃದ್ಧಿ ಮಾಡ್ಸ್ಯಾರ? ಏನೇನು ಮಾಡ್ರ ಅಂದ್ರೆ ಅವ್ರ ಮೆಂಬರ್ಗೆ ಚೇರ್ಮನ್ ಗೊತ್ತ್ರಿ. ಊರ ಕುಡಿಯಕ್ಕೆ ನೀರು ರಸ್ತೆ ಇಂಥವೆಲ್ಲ ಆಗ್ಯಾವ, ಏನೇನು ಮಾಡ್ಯಾವ ನಾವು ಒಟ್ಟು ಏನೇ ಕೇಳಿಲ್ಲ. ನಾವು ಬದಲಾವಣೆ ಆಗ್ಬೇಕಂತೇಳಿ ಇವತ್ತಿನ ದಿವಸ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರ ಲೋಕಲ್ ಕ್ಯಾಂಡಿಡೇಟ್. ಇವ್ರೇನು ಅದಾರಲ್ಲ ಈಗ ಇದ್ದವ್ರೇನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರು ಇವರೆಲ್ಲ ಹೊರಗಿನ ತಾಲೂಕಿನವ್ರಿದ್ರು. ನಮ್ಮ ತಾಲೂಕಿನವರೇ ನಮ್ಮ ಕನಕಿಗೊಪ್ಪ ಗ್ರಾಮದವರು. ಈಗ ಇಷ್ಟು ದಿವಸ ನಮ್ಗೆ ಫ್ಲಡ್ನಾಗ ಆಯ್ತು ಮತ್ತು ಕರೋನಾದಾಗತ್ತು ಸಾಕಷ್ಟು ಕೆಲಸ ಮಾಡ್ಯಾರ. ಕರೋನಾದಾಗಂತೀ ಅವರು ವೈದ್ಯಕೀಯ ಡಾಕ್ಟ್ರ್ ಇದ್ದರಿಂದ ಸಾಕಷ್ಟು ಔಷಧಿಗಳನ್ನಾಗಲಿ ಆಮೇಲೆ ದಿನಸಿ ಕಿಟ್ಗಳನ್ನಾಗಲಿ ಎಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಟ್ರಕ್ ಮುಖಾಂತರ ಟ್ರಕ್ಗಳಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ಹಂಚ್ಯಾರ. ಆಮೇಲೆ ಫ್ಲಡ್ನಲ್ಲಿ ಕೂಡ ಸಾಕಷ್ಟು ತಡಪತ್ರಿಗಳ ಮನೆಯನ್ನು ಜನರೇನು ಸೋರ್ತಾವ ಅಂತೇಳಿ ಅಂದಾಗ ಸಾಕಷ್ಟು ತಡಪತ್ರಿಗಳನ್ನು ಹೋಗಿ ಅವ್ರಿಗೆ ಸೇಫ್ ಮಾಡುವಂಥ ಕೆಲಸಗಳನ್ನು ಮಾಡ್ಯಾರ. ಅವ್ರನ್ನ ವಿಚಾರ ಮಾಡ್ಕೊಂಡು ಬಂಡಾಯ ಅಭ್ಯರ್ಥಿಯಾಗಿ ಮಾಡೋದು ಅಥವಾ ಯಾರಾದರೂ ಹೈಕಮಾಂಡ್ನಲ್ಲಿ ಬರುವಂಥ ರಾಷ್ಟ್ರ ನಾಯಕರು ಅಥವಾ ರಾಷ್ಟ್ರೀಯ ರಾಜ್ಯ ನಾಯಕರು ಬಂದು ಅವ್ರನ್ನ ಸಂಧಾನ ಮಾಡ್ತಾರೋ ಅದನ್ನು ಕಾದು ನೋಡಬೇಕಾಗಿದೆ. ಏನಿಲ್ಲ, ಬರೀ ಒಳ್ಳೆ ಒಳ್ಳೆಮಳೆ ಬಿಲ್ ಒಂದು ತಕ್ಕೊಂಡಾರ ಒನ್ನೆ ವಾರ್ಡ್ನಾಗ ಮಣಕಲ್ ಮಠ ತೆಗ್ಗು ಒಂದು ಆಕಳ ಸಹಾಯ ಹೊಡೆದಾರ ಅವರಲ್ಲಿ ತೆಗ್ಗು ತೆಗರು ಗಟ್ಟು ಮಾಡ್ತೇವೆ ಒಂದು ಒಳ್ಳೆ ಏನೇನು ಇಲ್ಲ ಅದ್ರಾಗ ಅದ್ರಾಗ ಬಿದ್ದ ಒಂದು ಆಕಳ ಸತ್ಯ. ಆ ಪಾಪ ಮಾತ್ರ ಅವ್ರಿಗೆ ತಟ್ಬೇಕು. ಈ ಸರಿ ಬರ್ಬೇಕಾದ್ರೆ ಸಂಗಮೇಶ್ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯಾರ ಬರ್ಬೇಕು ಇಲ್ಲಿ ನರಗುಂಜ್ ಕ್ಷೇತ್ರಕ್ಕೆ. ಅಲ್ಲ, ಸಂಗಮೇಶ್ ಕೊಳ್ಳಿ ಅವ್ರು ಬರ್ಬೇಕಂದ್ರೆ ಸಂಗಮೇಶ್ ಕೊಳ್ಳಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಹೆಂಗೆ ಬರ್ತಾರೆ? ಅದು ಬಂಡಾಯ ಅಭ್ಯರ್ಥಿ ಆಗಿ ನಿಂತಿರ್ತಾರ ಅವ್ರು. ಹಾಕಿರಿ ಏನಾಗೋದೈತಿ, ನಾವು ದುಡ್ಕೊಳ್ತೀನಿ ಶಿವಾಯಿಲ್ಲ. ಅದ ಅಂಗಡಿ ರೋಡಿಂದಾಗಿನ್ನು ಕಿತ್ ಕಿತ್ತು ಹೋಗಿತ್ತಾರ, ಕಾಲ್ ಬಿದ್ದಾರೆ ಅಂದ್ರೆ ಬಿಡುದಿಲ್ಲ. ಏನ್ ಮಾಡ್ತೀರಮ್ಮ ನೀವು? ದುಡ್ಕೊಂತಿದ್ದೇವೆ ಪುಡಬಾತಿನ ಮೇಲೆ. ಹಾ, ಯಾವಾಗ ಹಾಕಿರಿ ಏನ್ ಬರ್ತತಿ? ಅವ್ರವ್ರ ಪಾಲಿಗೆ ಅವ್ರು ಇರ್ತಾರ, ನಮ್ ಪಾಲಿಗೆ ನಾವು ಇರ್ತೀವಿ. ಯಾವನೊಂದು ಕೊಡೋದಿಲ್ಲ. ಯಾರಿಗೆ ಹಾಕಿರಿ? ಏನಿಲ್ಲ ಅಂತೀರಿ? ಯಾವಾಗ ಹಾಕೋದಿಲ್ಲ ಓಟ್ ನೋಡಿ, ಯಾವಾಗ ಹಾಕೋದಿಲ್ಲ ಓಟ್. ಚಂಬಾ ಅವ್ರಿಗೆ ನಡಿ ಏನಿಲ್ಲ. ಬಿಜೆಪಿ ಓಟ್ ಬಿಜೆಪಿ ಸರ್ಕಾರಕ್ಕೆ ಸ್ವಲ್ಪ ಮುಂದೆ ಹೊಡಿಲಿ ಹಿಂದೆ ಹೊಡಿಲಿ ಅನ್ನುವಂಥದ್ದು ಪರೀಕ್ಷೆ ಬರಾಗುತ್ತೆ ಸರ್. ಆದರೂ ಏತಿಲ್ರಿ, ಕಾಂಗ್ರೆಸ್ ಅನ್ನುವಂಥದ್ದು ಏನಿಲ್ಲರಿ, ಅಭ್ಯಂತರ ಅನ್ನುವಂಥದ್ದು ಮುಂದಂತ ಇದು ಮಾಡ್ಲಿಕ್ಕತ್ತಾರ್ರಿ. ನಾವೇನಿಲ್ರಿ ಸರ್, ನಮ್ದು ಒಂದು ತುತ್ತನ್ನ ಸಿದ್ದರಾಮಯ್ಯ ಅವರು ಒಂದು ತುತ್ತನ್ನ ಕೊಟ್ಟಾರ್ರಿ. ನಾವು ಓಟ್ ಹಾಕೋದು ಕಾಂಗ್ರೆಸ್ ಹಾಕ್ತೀವಿ ಸರ್, ಬ್ಯಾರ್ದ ಹಾಕೋದಿಲ್ಲ ಸರ್. ನಮ್ಮ ಊರಿಗೆ 20 ಕೋಟಿ ರೂಪಾಯಿ ಸಿ ಸಿ ಪಾಟೀಲ್ ಸಾಹೇಬ ಕೊಟ್ರ, ಭಾರಿ ಅಭಿವೃದ್ಧಿ ಮಾಡ್ರ. ದಾರಿ ಇದ್ದಿಲ್ಲ ನಮಗ, ಹೊಲಕ್ಕೆ ಹೋಗಕ್ಕೆ ಹೊಲದ ದಾರಿ ಪೂಲ್ ಹಾಕ್ಯಾರ, ಹಳ್ಳಕ್ಕೆ ಪೂಲ್ ಹಾಕ್ಯಾರ, 2 ಕೋಟಿ ರೂಪಾಯಿ 2 ಪೂಲ್ ಹಾಕ್ಯಾರ, ದಾರಿ ಮಾಡ್ರ, ಒಳಚರಂಡಿ ಮಾಡ್ರ, ಮತ್ತೆ ಎಲ್ಲ ಅಭಿವೃದ್ಧಿ ಮಾಡ್ರ ನೋಡ್ರಿ. ನಮಗೆ ಅಂಕರಿ ಸಿ ಸಿ ಪಾಟೀಲ್ಗೆ ಹಾಕಾರ ನಾವು. ನಮ್ಮ ಬಿಜೆಪಿ ಸರ್ಕಾರ ಬರಲಿ, ಮೋದಿ ಸರ್ಕಾರ ನಮಗೆ ಬೇಕ್ರಿ. ಸಿ ಸಿ ಪಾಟೀಲ್ ನರಗುಂದ ತಾಲೂಕಿಗೆ ಒಳ್ಳೇದು ಮಾಡ್ರ, ರಾಜ್ಯಕ್ಕೂ ಒಳ್ಳೇದು ಮಾಡ್ರ, ನಮ್ಮ ಊರಂತೂ ಪೂರ ಸುಧಾರಣೆ ಮಾಡ್ಯಾರ. ನಾವು ಬಿಜೆಪಿಗೆ ಮತ ಹಾಕ್ತೇವೆ. ಹಾಗೇ ಹಾಗೆ ಎಲ್ಲ ಕೆಲಸ ಮಾಡ್ಯಾರ, ರೋಡಿಂಗ್ ಮಾಡ್ರ, ಗಟ್ರ ಮಾಡ್ರ, ಎಲ್ಲ ಕೆಲಸ ಮಾಡ್ರ, ದಾಯಕ ಮಾಡ್ರ, ಎಲ್ಲ ಚಲೋ ಆಗಿದೆ. ಸಿ ಸಿ ಪಾಟೀಲ್ ಹಾಕೋದಾರ ಸಿಟ್ಟು ಹಾಕ್ತೀವಿ, ಇಲ್ಲಿ ಯಾಂಗಲ್ ಹಾಕೋದೇ ಹೋಗ್ತೀವಿ. ಬಿಜೆಪಿ ಚಲೋ ಆಗತ್ತೆ. ಯಾವುದೋ ಬರಲಿ ಚಲೋ ವ್ಯಕ್ತಿ ಬರ, ಒಟ್ಟೆ ಕೆಲಸ ಆಗ್ಬೇಕು. ಯಾರೋ ಬಂದರು, ಇಬ್ಬರು ಒಳಗೆ ಯಾರೋ ಬರಲಿ, ಕೆಲಸ ಆಗ್ಬೇಕು. ನಮಗೆ ಕೆಲಸ ಆದ್ರೆ ಚಲೋನೆ. ನಾವು ಪಕ್ಕ ಏನೈತಿ ಕಾಂಗ್ರೆಸ್ ಅಭಿಮಾನಿ, ನಮ್ಮ ಕ್ಷೇತ್ರದೊಳಗೆ ಹಿಂದೂ ಕೆಲಸ ಮಾಡಿದ್ದು ಅದಾವು. ಈಗ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಿ ಆರ್ ಯಾವಲ್ ಅವರಿಗೆ ಟಿಕೆಟ್ ಸಿಕ್ಕೈತಿ, ಅವ್ರಿಗೋಸ್ಕರ ನಾವು ದುಡಿಯೋದು, ಅವ್ರಿಗೋಸ್ಕರ ಮಾಡೋರು. ಮುಂದೆ ಸಿದ್ದರಾಮಯ್ಯ ಅವರು ಏನೈತಿ ಮುಖ್ಯಮಂತ್ರಿ ಆಗಬೇಕು. ಅವರು ಮುಖ್ಯಮಂತ್ರಿ ಇದ್ದಾಗ ನಡೆದಂಥ ಕಾರ್ಯಕ್ರಮಗಳು ಕೊಟ್ಟಂಥ ಕಾರ್ಯಕ್ರಮಗಳು ಇನ್ನೂ ಅಜಮಜರವಾಗ್ಯವು. ಅನ್ನಭಾಗ್ಯ ಆಯಿತು, ಕೃಷಿ ಭಾಗ್ಯ ಆಯಿತು, ಅನೇಕ 158 ಯೋಜನೆಗಳದಾಗ ಅಷ್ಟು ಜನಸಾಮಾನ್ಯರಿಗೆ ಬಡವರಿಗೆ ಮುಟ್ಟೈತಿ. ಈಗ ಅನ್ನಭಾಗ್ಯದೊಳಗೆ 10 ಕೆಜಿ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೊಡ್ತಿತ್ತು. ಈಗ ಬಿಜೆಪಿ ಸರ್ಕಾರ ಅದ್ರಾಗ 2 ಕೆಜಿ ಏನೈತಿ ಕಡದು 7 ಕೆಜಿಯಾಗಿ 2 ಕೆಜಿ ಕಡದು 5 ಕೆಜಿ ಕೊಡ್ತೈತಿ. ಹೀಗಾಗಿ ನಾವು ಏನೈತಿ ಜನಸಾಮಾನ್ಯರಿಗೆ ಬಡವರಿಗೆ ಕಾಂಗ್ರೆಸ್ ಏನಾದರೂ ಒಂದು ಜೀವಕ್ಕೆ ಆಧಾರ ಮಾಡ್ತೈತಿ.
ಅದು ಕಾಂಗ್ರೆಸ್ಸಿಗೆ ನಾವು ಮಾಡುವಾರ ಅಂತಂದು ಈ ಮೂಲಕ ನಿಮ್ಮ ವಾಣಿ ಮೂಲಕ ತಿಳಿಸಕ್ಕೆ ನಾವು ಇಚ್ಛಪಡ್ತೇವೆ. ಯಾರು ಬರಲಿ, ಯಾವ ಪಾರ್ಟಿಯಾರು ಬರಲಿ, ನಮಗೆ ಏನು ಬೇಕೋ ಅಭಿವೃದ್ಧಿ ಆಗಬೇಕು, ಆಗಬೇಕು. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆದರೆ ಸಾಕು, ಅದಕ್ಕಿಂತ ಹೆಚ್ಚಿನ ನಮಗೆ ಏನು ಬೇಕು. ನರಗುಂದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾರರು ಏನು ಹೇಳಿದರು, ಅವರ ಮನದಾಳದ ಮಾತು ಏನಾಗಿತ್ತು, ಅವರ ಅಭಿಪ್ರಾಯ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೀವೆಲ್ಲ ನೋಡ್ತಾ ಬಂದ್ರಿ. ಜೊತೆಗೆ ಇಲ್ಲಿರುವಂತಹ ಹಾಲಿ ಶಾಸಕರು ಹಾಗೆಯೇ ಲೋಕೋಪಯೋಗಿ ಇಲಾಖೆಯ ಸಚಿವರು ಕೂಡ ಯಾವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಚುನಾವಣೆಯನ್ನು ಮಾಡ್ತೇವೆ ಅನ್ನೋದ್ರ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗಿದ್ರೆ ಅವರ ಎದುರಾಳಿ ಮಾಜಿ ಸಚಿವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಆಗಿರುವಂತಹವರು ಬಿ ಆರ್ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ, ಏನು ಹೇಳ್ತಾರೆ ಬಗ್ಗೆ ಕೇಳೋಣ. ಸರಿಗ ಕ್ಷೇತ್ರದ ಜನರನ್ನು ನಾವು ಮಾತನಾಡಿಸ್ತಾ ಹೋದಾಗ ಒಂದಷ್ಟು ಜನ ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಿವೆ, ಹಾಗಾಗಿ ಹಾಲಿ ಶಾಸಕರನ್ನೇ ನಾವು ಮುಂದುವರಿಸ್ತೀವಿ, ಅವರೇ ನಮ್ಮ ನಾಯಕರಾಗಬೇಕು ಅಂತ ಒಂದಷ್ಟು ಜನ ಹೇಳಿದ್ರೆ, ಮತ್ತೊಂದಷ್ಟು ಜನ ಮಾಜಿ ಸಚಿವರಾಗಿರುವಂತಹ ಬಿ ಆರ್ ಯಾವಾಗಲ್ರವರು ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳ ಆಧಾರದ ಮೇಲೆ ಅವರನ್ನು ನಾವು ಕೈ ಹಿಡಿತೀವಿ ಅಂತ ಹೇಳ್ತಾರೆ. ಮೊದಲಿಗೆ ಈ ಬಗ್ಗೆ ತಮ್ಮ ರಿಯಾಕ್ಷನ್ ಏನಂತ? ಅಲ್ಲ, ಜನಾಭಿಪ್ರಾಯ ಪರ ವಿರೋಧ ಇರ್ತದೆ, ಬಟ್ ವಾಸ್ತವಿಕತೆ ಅಂತ ಹೇಳಿದ್ರೆ ಈ ಮತಕ್ಷೇತ್ರದ ಅಭಿವೃದ್ಧಿ ಆಧಾರದ ಮೇಲೆ, ಕೆಲಸಗಳ ಆಧಾರದ ಮೇಲೆ, ಅಭಿವೃದ್ಧಿ ಕೆಲಸಗಳ ಆಧಾರದ ಮೇಲೆ ಚುನಾವಣೆ ನಡೀಲಿ ಅಂತ ಮೊದಲು ಹೇಳ್ತಿದ್ದೆ, ನಾ ಈಗೂ ಹೇಳ್ತೇನೆ. ನಾವು ಮಾಡಿದ್ದೇವೆ ಅಂತ ಧೈರ್ಯದಿಂದ ಹೇಳ್ಕೊಳ್ಳುವಂಥ ಕಾಲನ ಜನರೆದುರಿಗೆ ನಾವೆಲ್ಲ ಇಡ್ತೇವೆ. ವಿಶೇಷವಾಗಿ 13 ಮತ್ತು 18 ನಾನು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಮತಕ್ಷೇತ್ರಕ್ಕೆ ಸುಮಾರು 20 ವರ್ಷಗಳವರೆಗೆ ಮಾಡಬಹುದಾದಂಥ ಕೆಲಸಗಳನ್ನು 5 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಅದನ್ನು ಜನವರಿಗೆ ಮನಬಳಕೆ ಮಾಡಿ ಈ 5 ವರ್ಷಗಳ ಕಾಲ ಪ್ರಗತಿ ದೃಷ್ಟಿಯಿಂದ, ಅಭಿವೃದ್ಧಿ ಕೆಲಸಗಳ ದೃಷ್ಟಿಯಿಂದ, ಏನು ಇವತ್ತು ನಾವು ಚಟುವಟಿಕೆಗಳು ನೋಡ್ತೇವೆ ಬಹಳ ಕಳಪೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಅದಾವು. ಅದು ವಿಶೇಷವಾಗಿ ಕೆಲಸ ಮಾಡೋದು ಅಂತ ಹೇಳಿದರೆ ಈಗ 6 ತಿಂಗಳು ಹಿಂದಿನಿಂದ ಇವಾಗ ಮಾಡೋದು, 4.5 ವರ್ಷ ಈ ಮತಕ್ಷೇತ್ರದೊಳಗೆ ಒಂಥರ ಅಭಿವೃದ್ಧಿ ಕೆಲಸಗಳ ಏನೂ ಇರಲಿಲ್ಲ, ಸಂಪೂರ್ಣ ಶೂನ್ಯವಾಗಿತ್ತು ಅಂತ ಹೇಳಿ ನಾನು ಬರ ಬಿದ್ದಿತ್ತು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಖಂಡಿತ, ನೀವು ಹೇಳಿದ ಹಾಗೇನೆ 4.5 ವರ್ಷ ಅವರು ಏನು ಮಾಡಲಿಲ್ಲ, ಇತ್ತೀಚೆಗೆ ಮಾಡ್ತಾ ಇದ್ದಾರೆ ಅಂತ. ಆದಾಗಿ ಕೂಡ ಅವರು ತಮ್ಮ ನಾನು ಸಾಧನೆ ಮಾಡಿದ್ದೀನಿ, ಸಾಧನೆಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತೀವಿ. ಇವತ್ತು 68ನೇ ನಂಬರ್ ವಿಧಾನಸಭಾ ಕ್ಷೇತ್ರ ಏನಿದೆ, 4-5 ನಂಬರ್ 1 ಕ್ಷೇತ್ರಗಳ ಪೈಕಿ ಇದು ಒಂದು ಕೂಡ ನಂಬರ್ 1 ಆಗಿದೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಓಕೆ, ಅದು ಅವರ ಮಾತಾಗಿರುವಂಥದ್ದು. ನೀವು ಈ ಚುನಾವಣೆ ಮಾಡತಕ್ಕಂಥದ್ದನ್ನು ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಮಾಡ್ತೀರಿ? ಸುಮಾರು 40 ವರ್ಷಗಳ ಕಾಲದಿಂದ ಈ ಮತಕ್ಷೇತ್ರದಲ್ಲೇ ನಾನು ರಾಜಕೀಯವಾಗಿ ಸಕ್ರಿಯವಾಗಿದ್ದೇನೆ. 5 ಚುನಾವಣೆಯಲ್ಲಿ ಗೆದ್ದೇನೆ. ನನಗೆ 20 ವರ್ಷಗಳ ಕಾಲ ಅವಕಾಶ ಸಿಕ್ಕಿತ್ತು ಶಾಸಕನಾಗಿ. ನಾನು ಇರುವಂಥ ಅವಧಿಯೊಳಗಡೆ ಒಂದು ಕಾಲಕ್ಕೆ ಬಹಳ ಹಿಂದೆ ಇದ್ದಂಥ ಅಭಿವೃದ್ಧಿ ಮಾನದಿಂದ ಮಾನದಂಡದ ಲೆಕ್ಕದಿಂದ ಈ ಮತಕ್ಷೇತ್ರ ಬಹಳ ಹಿಂದೆ ಇತ್ತು. ಅದನ್ನು ಮುಂದಲೆಗೆ ತರುವಂಥದ್ದು, ಸರಿಸಮಾನವಾಗಿ ತರುವಂಥದ್ದು, ಒಂದು ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ನಾನು ಅವಧಿಯಲ್ಲಿ ಮಾಡಿದ್ದೇನೆ. ಅದನ್ನು ಜನರಿಗೆ ಮನವರಿಕೆ ಮಾಡ್ತೇನೆ. ಜನವರಿಗೆ ಆಗಲೇ ಮನವರಿಕೆ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಸರಿ ಕ್ಷೇತ್ರಕ್ಕೆ ಯಾರು ಬೇಕು, ಸರ್ಕಾರ ಯಾವ ಸರ್ಕಾರ ಇಲ್ಲಿ ಯಾರು ಬರಲಿ, ಅವ್ರಾರು ಬರಲಿ, ಇವ್ರಾರು ಬರಲಿ, ಮ್ಯಾಗ ಹಸ್ತ ಆಗ್ಬೇಕು. ಕಾಂಗ್ರೆಸ್ ಸರ್ಕಾರ ಆಗ್ಬೇಕು. ಇಲ್ಲಿ ಅವರಿಬ್ಬರು ಪೈಪೋಟಿ ಅದಾರ, ಇಬ್ಬರು ಪ್ರಬಲರು ಅದಾರ, ಇಬ್ಬರು ಕೆಲಸ ಮಾಡ್ಯಾರ, ಇಬ್ಬರು ಕೆಲಸ ಮಾಡ್ಯಾರ, ಅದ್ರ ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಆಗ್ಬೇಕು. ಸಿ ಸಿ ಪಾಟೀಲ್ರ ನೇತೃತ್ವದೊಳಗೆ ಲೋಕೋಪಯೋಗಿ ಸಚಿವರಾದ್ಮ್ಯಾಗ ಸುಮಾರು 2,000 ಕೋಟಿ ರೂಪಾಯಿ ಅನುದಾನ ತಂದಾರ ನರಗುಂದಕ್ಕೆ. ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ಯಾವು. 99% ಕೆಲಸ ಆಗೈತಿ ನರಗುಂದಕ್ಕೆ. ಈ ಸರ್ತೆ ಹೊಳ್ಳಿ ಅವರ ಎಲೆಕ್ಟ್ ಆಕರ್ ಮತ್ತು 100ಕ್ಕೆ 100. ಎಮ್ ಎಲ್ ಎ ಇವ್ರಿ ಪಾಟೀಲ್ ಸಿ ಸಿ ಪಾಟೀಲ್ ಸರ್ ಮಾಡ್ಯಾರ. ಹಾಂ ರೀ, ಬಂತ್ರಿ ಹೌದ್ರಿ. ಯಾರು ಬಂದ್ರೆ ನಮಗೆ ಚಲೋನರೇ, ಅದೇನಿಲ್ಲ, ಚಲೋರು ಬಂದ್ರೆ ಚಲೋ. ನಮ್ಮ ಸಿ ಸಿ ಪಾಟೀಲ್ ಎಲ್ಲ ಒಳ್ಳೆ ಇದನ್ನು ಮಾಡ್ಯಾರ, ಭಾಳ ಒಳ್ಳೆ ಶಾಸಕರು, ಭಾಳ ಆತ್ಮೀಯವಾಗಿ ನಡ್ಕೊತಾರ. ನಮಗೆಲ್ಲ ಚಲೋ ಮಾಡ್ಯಾರ. ನಮ್ಮ ನರಗುಂದಾಗ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಒಳ್ಳೇದಾಗೈತೆ. ಬಿ ಜೆ ಪಿ ಸರ್ಕಾರನ ಬರ್ಬೋದು. ನಮ್ಮದು ಸರ್ ಬಿ ಜೆ ಪಿ ಸರ್ಕಾರನ ಚಲೋ ಐತೆ. ಯಾಕಂದ್ರೆ ಎಲ್ಲ ವರ್ಕ್ ಚಲೋ ಐತೆ ಸರ್ ಅವ್ರದ್ದು. ಆಮ್ಯಾಗ ಜನರಿಗೆ ಕೋಆಪ್ರೇಷನ್ ಮಾಡ್ತಾರೆ ರೀ. ಹಿಂಗಾಗಿ ಅವ್ರು ಬಿ ಜೆ ಪಿ ಸರ್ಕಾರನ ಚಲೋ ಅಂತ. ಕಾಂಗ್ರೆಸ್ ಬರಲಿ ಅಂತೇವ್ರಿ. ಕಾಂಗ್ರೆಸ್ ಹೇಳ್ತಾರೆ, ಕಾಂಗ್ರೆಸ್ ಯಾಕೆ ಬರಬೇಕು ಅಂದ್ರೆ ಬಡವರಿಗೆ 5 ಕೆಜಿ ಅಕ್ಕಿ ಕಟ್ ಮಾಡ್ಯಾರ ಅಂತ ಹೇಳಿದ್ರೆ ಏನದು ಐತೇನಿಲ್ಲ ರೀ. ಬಡವ್ರಿಗೆ ಕೊಡುವಂಥದ್ದು ಕೊಡಕ್ಕೆ ತಯಾರಿಲ್ಲ.
ಮತ್ತ ಆಮೇಲೆ ಚುಮ್ನಿನ ಹೋತು ಅವ್ರು ಬಂದಿಂದ ಗ್ಯಾಸ್ ಎಷ್ಟಿತ್ತು ಗ್ಯಾಸ್ ಐತೇನ್ರಿ 1150 ಐತಿ 350 ಇದ್ದಿದ್ ಗ್ಯಾಸ್ ಇಂಥದೆಲ್ಲ ಮಾಡ್ಕೊಂತ ಹೋಗಿ ಎಲ್ಲ ಬಡವ್ರನ್ನ ಹಾಳು ಮಾಡ್ಯಾರ ರೀ ತೈತ ಕಾಂಗ್ರೆಸ್ ಬರ ನಮಗೂ BJP ಆದ್ರೂ ಏನು ಅದೇನು ಒಳ್ಳೇದು ಮಾಡಿದ್ರೆ ಅದು ಆದರೂ ಚಲೋ ಅದ ಆದ್ರೆ BJP ಹಿಂಗೆ ಮಾಡ್ಯಾರ ನಾವು ಇಲ್ಲಿ ಬೆವರು ಸೂರಿಸಿ ನಾವು ದುಡಿಯವರು ಅವರು GST ತೊಗೊಳವ್ರು ಅಲ್ಲಿ ಕುಂತ ಅಂಬಾನಿ ಅದವಾನಿ ಕೂಡಿ ಅವ್ರ ಕೈ ಕೊಟ್ರೆ ಎಲ್ಲ ಓದು ಈಗೇನು ಏನು ಮಾಡ್ಬೇಕಾಗಿತ್ತು ನಮ್ಮ ರೈತರಿಗೆ ಏನು ಮಾಡೋದು ಹೇಳ್ರಿ ಇವತ್ತು ಒಳ್ಳೆ ಮನುಷ್ಯ ಆಯ್ತಂದ್ರೆ ಒಳ್ಳೆ ಮಗ ಆಯ್ತು ನಾವು ಮನೆಯಾಗ ಇಟ್ಕೊಂತೀರಿ ಕೆಟ್ಟ ಮಗ ಆಯ್ತ್ರೆ ಹೊಡೆದು ಓಡಿಸ್ತೀರಿ ಹಂಗೆ ನೋಡ್ರಿ ಇದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಚಲೋ ಅವ್ರಿ ಎಲ್ಲ ಬಡವ್ರನ್ನ ಎಲ್ಲಾರು ಮುಂದೆ ಹಾಕೊಂಡು ಹೋಗ್ತೈತ್ರಿ ಓಕೆ ಚಲೋ ಕೆಲಸ ಆಗಿದ್ದಾವ್ರಿ ಶಶಿಪಾಲ್ ಸಾಹೇಬ್ರೆ ಚಲೋ ಕೆಲಸ ಮಾಡಿಸಿದ್ದಾರೆ ಎಲ್ಲ ಅಭಿವೃದ್ಧಿ ಇದೆ ಏನು ಕಾನೂನು ಪ್ರಕಾರಕ್ಕೆ ಏನು ಕೆಟ್ಟದಿಲ್ಲ ಒಳ್ಳೇದಿದೆ ಶಶಿಪಾಲ್ ಸಾಹೇಬ್ರು ಬಂದರೆ ನಮಗೆ ಅದ ಸಂತೋಷ ಇದೆ ಇನ್ನೊಮ್ಮೆ ಕಾನೂನು ಪ್ರಕಾರ ಅವರೇ ಹಾರಿಸಿರ್ಬೇಕಂತ ನಮ್ದು ವಿಚಾರ ಬಜಾರ್ದಾಗ ಅಷ್ಟ ಮಾಡ್ಯಾರ ಓನ್ 23 ವಾರ್ಡ್ನಾಗ ಕೆಲಸ ಆಗಿಲ್ಲ ಇನ್ನಾಗ ಹೋದ್ರೆ ಗೊಡ್ದಾಗ 9ನೇ ವಾರ್ಡ್ ಹೆಣ ಬೀಳಂಗೆ ಇದ್ರೆ ಗಾಡಿ ಕಟ್ಟಕ್ಕೆ ಇರಲ್ಲ ಎಲ್ಲ ಅಭಿವೃದ್ಧಿ ಮಾಡಿ ಏನು ಮಾಡಿಲ್ಲ ನಮಗೆ ಬಡವ್ರಿಗೆ ಅನ್ನ ಹಾಕ್ತೈತಿ ಇಂದಿರಾ ಗಾಂಧಿ ಹೊಟ್ಟಿಗೆ ಅನ್ನ ಹಾಕ್ತಾ ಹಚ್ಚಿ ಬಂದ್ರೆ ಚಲೋ ಬಡ ಬಡವರಿಗೆ 1200 ರೂಪಾಯಿ ಪಗಾರ ಕೊಡ್ತಾರ ಮತ್ತು ರೇಷನ್ ಕೊಡ್ತಾರ ಕಾಂಗ್ರೆಸ್ನ್ನು ಬೆಂಬಲಿಸಬೇಕಂತ ಹೇಳ್ತೇವೆ ಯಾಕಂದರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೆಲಸಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಭಾಳ ಆಗ್ಯಾವ ರೀ ಹೀಗಾಗಿ ಕಾಂಗ್ರೆಸ್ನ್ನು ಬೆಂಬಲಿಸ್ತದಂಥದ್ದು ಹಿಂದ ಕಾಲೇಜ್ ಗಿಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಆಗೈತಿ ಬಸ್ ಸ್ಟ್ಯಾಂಡ್ ಡಿಪೋ ಎಲ್ಲ ಕಾಂಗ್ರೆಸ್ ಇದ್ದಾಗ ದೊಡ್ಡ ದೊಡ್ಡ ವರ್ಕ್ ಆಗ್ಯಾವ ರೀ ಈಗ 6 ತಿಂಗಳಾತ್ರಿ ಸ್ವಲ್ಪ ರೋಡ್ ವರ್ಕ್ ನಡೆದವ್ರಿ ಈಗೂ ಅಭಿವೃದ್ಧಿ ಈಗ 6 ತಿಂಗಳಾತ್ರಿ ಚಲೋ ಆಗಿ ಮಾಡ್ಯಾರಿ ಈಗ 6 ತಿಂಗಳಾತ್ರಿ ಈಗ ಚಲೋ ಆಗೈತಿ ಎಲ್ಲ ಕೆಲಸ ಯಾರು 45 ಕೋಟಿ ಬಿಡುಗಡೆ ಮಾಡ್ಯಾರ ಬರೇ ಒಂದು ಸಣ್ಣ ಪಟ್ಟಣಕ್ಕೆ ಅವ್ರು ಇನ್ನೂ ಏನು ಮಾಡ್ಬೇಕು ಆಮೇಲೆ ಹಿಂದುತ್ವದ ಪರವಾಗಿ ಅದಾರ ಈ ಪ್ರಶ್ನೆ ಕೇಳಬಾರ್ದು ನೀವು BJPನ ಭರವಸೆ ಮತ್ತೆ ಯಾವ ಪಕ್ಷನೂ ಇಲ್ಲ ನಮ್ಗೆ ಅದೊಂದೇ ಇರಬಹುದು ಆದ್ರೆ ಯಾರು ಸಮಾಜಮುಖಿ ಯಾರು ದೇಶದ ಅಭಿವೃದ್ಧಿ ಸಲುವಾಗಿ ಯಾರು ಕೆಲಸ ಮಾಡ್ತಾರಲ್ಲ ಅವರ ಇಂಪಾರ್ಟೆಂಟ್ ಹಾಕಾರ ನಮ್ಮ ಶಾಸಕರು ಸಿಸಿ ಪಾಟೀಲ್ ಅವರು ಆಗ್ಬೇಕು 724 ವಿಧಾನಸಭಾ ಕ್ಷೇತ್ರಗಳಿಗೆ ಪವರ್ TV ಇವತ್ತು ಪವರ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ಎಸ್ ಇನ್ನು ಇದೇ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಲೋಕೋಪಯೋಗಿ ಇಲಾಖೆಯ ಸಚಿವರು ನರಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಿಸಿ ಪಾಟೀಲ್ ಇದ್ದಾರೆ ಅವರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀವಿ ಸರ್ ಇದೀಗ ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಹಲವಾರು ಹುದ್ದೆಗಳಲ್ಲಿ ತಾವು ವಿರಾಜಿಸಿದಿರಿ ವಿವಿಧ ಇಲಾಖೆಗಳಲ್ಲೂ ಕೂಡ ತಾವು ಸಚಿವರಾಗಿ ಕಾರ್ಯವನ್ನು ನಿಭಾಯಿಸ್ತಾ ಇದ್ದೀರಿ ಇಂತಹ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಬಂತು ಈ ಚುನಾವಣೆಯನ್ನು ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ತಾವು ಎದುರಿಸ್ತೀರಿ ಅಂತ ಪವರ್ TV ಸಂದರ್ಶನಕ್ಕೆ ಬಂದಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತೇನೆ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮ ತದನಂತರ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಅಗ್ರಮಾನ್ಯ ನಾಯಕರು ನಮ್ಮೆಲ್ಲರೂ ನಾಯಕರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಕೊಟ್ಟಂಥ ಜನಪರ ಕಾರ್ಯಕ್ರಮ ಇರ್ಬೋದು 2 ವರ್ಷಗಳ ಹಿಂದೆ ಅಧಿಕಾರವನ್ನು ವಹಿಸಿಕೊಂಡಂಥ ನನ್ನ ಆತ್ಮೀಯ ಸ್ನೇಹಿತರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಂಥ ಕಾರ್ಯಕ್ರಮಗಳು ನಾವು ಪ್ರತಿಯೊಂದು ಮನೆಗೆ ಹೋಗಿ ಬಾಗಿಲು ಹಚ್ಚದ ಮನೆಗೆ ಹೋಗಿ ಕೇಳಿದಾಗ ಕನಿಷ್ಠ 4-5 ಯೋಜನೆಗಳಾದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಕೊಟ್ಟಂಥ ಯೋಜನೆಗಳಿದೆ ಅಭಿವೃದ್ಧಿಯ ಒಂದು ಪರ್ವವನ್ನೇ ಹರಿಸೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕರೋನಾ ಕಾಲದಲ್ಲಿ ನರೇಂದ್ರ ಮೋದಿಜಿಯವರು ದೇಶವನ್ನು ಮುನ್ನಡೆಸಿದಂಥದ್ದು 2023 ಮಾರ್ಚ್ವರೆಗೆ ಉಚಿತವಾಗಿ ರೇಷನ್ ಅನ್ನು ಕೊಡ್ತಕ್ಕಂಥದ್ದು ಅದು 2 ಲಕ್ಷ ಕೋಟಿ ಬಂಡವಾಳವನ್ನು ಖರ್ಚು ಮಾಡಿ ಬಡವರಿಗೆ ಉಚಿತವಾಗಿ ರೇಷನ್ ಅನ್ನು ಕೊಡ್ತಾ ಇದ್ದೇವೆ ಸರ್ ಇದನ್ನ ಇಡೀ ರಾಜ್ಯವನ್ನು ಗಮನದಲ್ಲಿಟ್ಟುಕೊಂಡು ತಾವು ಈ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀರಿ ಪರ್ಟಿಕ್ಯುಲರ್ ನಾವು ನರಗುಂದ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಹಲವು ಕಡೆ ಜನರು ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ ಮತ್ತು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ ಕಳೆದ 6 ತಿಂಗಳಿಂದಷ್ಟೇ ಕೆಲಸ ಆಗ್ತಾ ಇದೆ ರಸ್ತೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಬಿಟ್ಟರೆ ಇನ್ನೂ ಅಭಿವೃದ್ಧಿ ಆಗಬೇಕಿತ್ತು ಆ ನಿರೀಕ್ಷೆಯಲ್ಲಿ ನಾವು ಇದ್ವಿ ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ತಾವು ಏನೆಲ್ಲ ಕೆಲಸವನ್ನು ಕ್ಷೇತ್ರ ಅಭಿವೃದ್ಧಿಗೆ ಏನೆಲ್ಲ ಮುಂಚೂಣಿಯಲ್ಲಿ ನಿಂತ್ಕೊಂಡು ತಾವು ಕೆಲಸ ಮಾಡಿದಿರಿ ಅಂತ ರಾಜ್ಯದ ಹಲವಾರು ಮತಕ್ಷೇತ್ರಗಳ ಅಭಿವೃದ್ಧಿಯ ಒಂದು ವೇಗ ಅಭಿವೃದ್ಧಿಯನ್ನು ಪಡೆದುಕೊಂಡಂಥ ಕೆಲಸಗಳನ್ನು ನೋಡಿದರೆ ಖಂಡಿತವಾಗಿಯೂ ನಂಬರ್ 68 ನರಗುಂದ ವಿಧಾನಸಭಾ ಮತಕ್ಷೇತ್ರ
ಐದಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿದಂಥ ಐದಾರು ಕ್ಷೇತ್ರಗಳಲ್ಲಿ ಒಂದಕ್ಕೈತೆ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೇನೆ. ರಸ್ತೆಗಳನ್ನು ಮಾಡಿದ್ದೇವೆ, ಗುಡಿ ಗುಂಡಾರಗಳಿಗೆ ಹಣವನ್ನು ಕೊಟ್ಟಿದ್ದೇವೆ, ಮನೆಗಳನ್ನು ಕೊಟ್ಟಿದ್ದೇವೆ, ನೀರಾವರಿಯ ಕಿನಾಲ್ಗಳನ್ನು ರಿಪೇರಿ ಮಾಡಿದ್ದೇವೆ, ನಮ್ಮ ಹೋರಾಟವಾದ ಕಳಸಾ ಬಂಡೂರಿಗೆ DPR ತಯಾರು ಮಾಡಿದ್ದೇವೆ. ಅಭಿವೃದ್ಧಿಯನ್ನು ನೋಡಿ ಸಹಿಸಲಾರದ ಜನ ಮೊಸರಿನಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಮಾಡ್ತಿರ್ಬೋದು ಹೊರತಾಗೆ ಪ್ರಾಮಾಣಿಕ ಈ ನನ್ನ ಮತಕ್ಷೇತ್ರದ ಪ್ರಜೆಯನ್ನು ಕೇಳಿದಾಗ ತೃಪ್ತಿಯಿಂದ ಹೇಳ್ತಾರೆ CC ಪಾಟೀಲ್ ಅಭಿವೃದ್ಧಿ ಮಾಡ್ಯಾರ ಅನ್ನುವಂಥದ್ದನ್ನು. ದವಾಖಾನೆಯನ್ನು ಕಟ್ಟಿಸಿದ್ದೇವೆ, ಶಾಲೆ ಕಾಲೇಜುಗಳನ್ನು ಕಟ್ಟಿಸಿದ್ದೇವೆ. ಬಹುತೇಕ ನಮ್ಮ ನರಗುಂದ ಕಾಲೇಜ್ ನ್ಯಾಕ್ ಅಕ್ರೆಡೇಷನ್ದಲ್ಲಿ ಫಸ್ಟ್ ಬಂತು. ದಿಸ್ ಇಸ್ ಬಿಕಾಸ್ ಆಫ್ ಮೈ ಎಫರ್ಟ್. ಚುನಾವಣೆ ಅಭಿವೃದ್ಧಿ ದೃಷ್ಟಿಯಿಂದ ನಡೆದರೆ ಬಹುತೇಕ ಭಾರತೀಯ ಜನತಾ ಪಕ್ಷದ ವಿರುದ್ಧ ನಿಂತಿರುವಂತಹ ಅಭ್ಯರ್ಥಿಗಳು ಠೇವಣಿಯನ್ನು ಕಳ್ಕೊಳ್ಳುವಷ್ಟು ಕೆಲಸವನ್ನು ಮಾಡಿದಂತ ತೃಪ್ತಿ ನಮಗಿದೆ. ಎಸ್, ಇದಿಷ್ಟು CC ಪಾಟೀಲ್ರ ಮಾತಾಗಿತ್ತು. ಅವರು ಹೇಳ್ತಾರೆ ಕೇವಲ ನರಗುಂದ ವಿಧಾನಸಭಾ ಕ್ಷೇತ್ರವಲ್ಲ, 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 120 ಹೆಚ್ಚು ಕ್ಷೇತ್ರಗಳು ನಾವು ಗೆಲ್ತವೆ. ಕಾರಣ ಸಾಮಾಜಿಕ ನ್ಯಾಯ ಆಗಿರಬಹುದು, ಕ್ಷೇತ್ರದಲ್ಲಿ ನಡೆದಿರುವಂತಹ ಅಭಿವೃದ್ಧಿಪರ ಕೆಲಸಗಳಾಗಿರಬಹುದು. ಬಹುಶಃ ನುಡಿದಂತೆ ನಡೆದ ಸರ್ಕಾರ ನಮ್ದಾಗಿತ್ತು, ಹಾಗಾಗಿ ಮತ್ತೆ ಜನ ನಮ್ಮನ್ನು ಕೈ ಹಿಡಿತಾರೆ. ಇದನ್ನು ಕಂಡಂತಹ ಅಭ್ಯರ್ಥಿಗಳ ಎದೆಯಲ್ಲೂ ಕೂಡ ನಡಕ ಹುಟ್ಟಬಹುದು ಅನ್ನೋ ಮಾತು ಕೂಡ ಅವರದಾಗಿದೆ. ಹಿಂದೆ ಚುನಾವಣೆ ಬಂದಾಗ ಬರ್ತಾರ ಬೆಟ್ಟೆ ಹಾಕ್ತಾರ ಹೋಗ್ತಾರೆ. ಅಭಿವೃದ್ಧಿ ಆಗೈತೆ, ಎಲ್ಲ ರೋಡ್ ಆಗ್ಯಾವು, ಹೊಲಗಳು ದಾರಿ ಆಗ್ಯಾವು, ನೀರು ಕಾಲುವೆಗಳು ಸ್ವಚ್ಛ ಆಗ್ಯಾವು, ಎಲ್ಲ ನಮ್ಮದೆಲ್ಲ ಬರಬರಿ ಐತಿ. ಈಗ ಈ ಸಾರಿ ಮತ್ತೆ ಯಾರು ನಾಯಕರಾದ್ರೆ ಚಲೋ ಅಂತ? ನಮ್ಮ CC ಪಾಟೀಲ್ ರೀ. ರಾಜ್ಯದಾಗ ಯಾವ ಸರ್ಕಾರ ಬರ್ಬೇಕು? BJP ಬರ್ಬೇಕು. ಯಾರಿಗೇನಾಗೈತಿ, ಯಾರಿಗೇನು ಬಿಟ್ಟದೆ ಅನ್ನೋದು ಒಟ್ಟು ಊರು ರೌಂಡ್ ಹಾಕ್ರಿ, ಆಗೈತಿ ಬಿಟ್ಟದ್ದು ಗೊತ್ತಾಕತ್ರಿ. ಅಂದ್ರೆ ಒಟ್ಟು ಹೊಸ ಸರ್ಕಾರ ಬರ್ಬೇಕು ಅಂತೀರಿ? ಹಾಂ, ಹೊಸ ಸರ್ಕಾರ ಆಗೋದ್ರಿ ಸರ್. ಮತ್ತೆ ಏನೈತ್ರಿ ಬಡವ್ರಿಗೆ, ಈಗ ರೈತರಿಗೆ ಏನೈತ್ರಿ, ರೈತರಿಗೆ ಏನೈತ್ರಿ, ಆಟ ಮಾಡ್ತೇವೆ ಇಷ್ಟು ಮಾಡ್ತೇವೆ ಅಂದ್ರೆ ಏನು ಆಗೈತ್ರಿ ನೋಡ್ರಿ ಇಲ್ಲಿ. BJP ಯಾಕೆ ನಾವು ಇಷ್ಟಪಡ್ತೇವೆ ಅಂತಂದ್ರೆ ಮೋದಿ ಅವರು ನಮ್ಮ ದೇಶ ಭಾಳ ಹಿಂದೆತ್ತ, ಈಗ 1st ಸ್ಥಾನಕ್ಕೆ ಬಂದ ನಿಲ್ಸ್ಯಾರ್ರಿ ಅವರು. ಅವರ ಪಕ್ಷ ಮುಂದೆ ಬಂತಂದ್ರೆ ಇನ್ನ ನಮ್ಮದು ದೇಶ ಮುಂದೆ ಹೋಗತ್ತಲ್ಲ ಅನ್ನೋ ಒಂದು ನಮ್ಮ ಮನಸ್ಸು ರೀ. ಮತ್ತು ಮನೆ ಮನೆಗೆ ನಳ, ನಲ್ಲಿ ನೀರು ಅಂತೇಳಿ, ಫಿಲ್ಟರ್ ನೀರು ಮನೆ ಮನೆಗೆ ಚಲೋ ಅದಾವ್ರಿ ಈಗ. ಅದಕ್ಕೆ ನಾವು ಮೋದಿ ಮೆಚ್ಚಿ, ನಮ್ಮ CC ಪಾಟೀಲ್ ಮೆಚ್ಚಿ, ನಮ್ಮ BJP ಬರಬೇಕು, ಇವರ ಶಾಸಕರು ಆಗಬೇಕು, ಇಲ್ಲಿ ಕರ್ನಾಟಕದೊಳಗೆ ಅವರ ಮುಖ್ಯಮಂತ್ರಿ ಆಗಬೇಕು, ಮ್ಯಾಗ ಮೋದಿ ಅವರು ಪ್ರಧಾನ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಶೌಚಾಲಯದೆಲ್ಲ ಕಟ್ಸ್ಯಾರ ರೀ, ಮನೆಗೆ ಒಂದೊಂದು ನೀರಿನ ವ್ಯವಸ್ಥೆ ಎಲ್ಲ ಏನೋ ನಮ್ಗೆ ಅನುಕೂಲ ಅದಾಗ ಆಗ್ಯಾವ್ರಿ. ಚಲೋ ರೋಡ್ ಮಾಡ್ಯಾರ ರೀ, ಹುಡ್ರಿಗೆ ಸ್ಕೂಲ್ ಎಲ್ಲ ಸೌಕರ್ಯ ಮಾಡ್ಯಾರ. CC ಪಾಟೀಲ್ ರೀ. ಇದ ಬಂಡಾಯ ನಾಡು ನರಗುಂದ ಸರ, ಇಲ್ಲೇ ಯಾರು ಶಾಶ್ವತ ಅಲ್ರಿ. ಇಲ್ಲೇ ಏನ ಹೋದ ವರ್ಷ ಸಚಿವರು ಇದ್ರು BR ಎಂಗಲ್ ಸಾಹೇಬ್ರು ನಮ್ಮ ತಾಲೂಕ್ನಿರಲ್ಲ, CC ಪಾಟೀಲ್ ಸಾಹೇಬ್ರು ನಮ್ಮ ತಾಲೂಕ್ನಿರಲ್ಲ. ಆದ್ರೆ 5 ಕಾಮಗಾರಿ ಒಳಗೆ ನಾವು ಏನು ನೋಡಿಲ್ಲ. ಈಗ 1 ಆಯ್ತು ಸರ್ ಕಾಮಗಾರಿ, ಇವರೆಲ್ಲ ಚಲೋ ಮಾಡಿ ಟ್ಯೂಬ್ಲೆಟ್ ಹಾಕಿ ಇವನ್ನೆಲ್ಲ ಹತ್ತಿ ಬೊಮ್ಮಾಯಿ ಸಾಹೇಬ್ರು ಬಂದಾಗ ಅಷ್ಟೇ ಲೈಟ್ ಹತ್ತವ್ರಿ ಇವು. ಬೊಮ್ಮಾಯಿ ಸಾಹೇಬ್ರು ಮಿನಿಸ್ಟರ್, BJP ಮಿನಿಸ್ಟರ್ ಯಾರು ಬಂದ್ರೆ ಅಷ್ಟೇ ಇವು ರೋಡ್ ನೈನ್ ಲೈಟ್ ಹತ್ತವು. ಉಳ್ಕಿ ಟೈಮಿಗೆ ಲೈಟ್ ಗೀಟ್ ಏನು ಹತ್ತೋದಿಲ್ಲ ಸರ್, ಏನು ಅಷ್ಟೇನು ಅಭಿವೃದ್ಧಿ ಆಗಿಲ್ಲ ಸರ್. ಇದು ಬದಲಾವಣೆ ಕೇಳಿದೆ ಸರ್ ಜನಗಳು. ಈ ಕ್ಷೇತ್ರದೊಳಗೆ ಹೊಸ ಕ್ಯಾಂಡಿಡೇಟ್ ಬಂದೈತಿ, ಕೊಳ್ಳಿ ಡಾಕ್ಟರ್ ಅಂತದಾರೆ ಸರ್, ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರು. ಅವ್ರು ಟಿಕೆಟ್ ಕೊಟ್ರೆ 100% ಆಕೈತಿ. ಅದಕ್ಕೆ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು ಸರ್ ಎಲ್ಲರೂ ಕೂಡಿ. ಮತ್ತು ಇವ 3 ಕ್ಯಾಂಡಿಡೇಟ್ ಬಂದ್ರೆ ನಮ್ಮನ್ನ ಹೊಕ್ಕವನಾಯ್ ನಾನು ಸಂಬಂಧ ಕ್ಯಾಂಡಿಡೇಟನ್ನು ತಪ್ಪಿಸಿದ್ರು ಸರ್. ನಮ್ಮ ನರಗುಂದ ಮತಕ್ಷೇತ್ರದ ಜನರಿಗೆ ಬೇಕಾಗಿದ್ದು ಶಿಕ್ಷಣ ಮತ್ತು ಆರೋಗ್ಯ, ಇವೆರಡು ಕೊಟ್ರೆ ಕ್ಷೇತ್ರದ ಜನರು ತಮ್ಮಿಂದ ತಾವ ಉದ್ದಾರ ಹಾಕ್ತಾರೆ, ತಮ್ಮಿಂದ ತಾವ ಅಭಿವೃದ್ಧಿ ಹೊಂದ್ತಾರೆ. ಅದನ್ನು ಕೊಡೋಕೆ ಬಂದರೆ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರು, ಯಾಕಂದ್ರೆ ಉನ್ನತವಾಗಿ ಗೋಲ್ಡ್ ಮೆಡಲಿಸ್ಟ್ ಅವರು. ಅಂತಾರೆ ನಮ್ಮ ಕ್ಷೇತ್ರಕ್ಕೆ ತರೋಣ, ಆರೋಗ್ಯವಂತರಕ್ಕಾರ ಶಿಕ್ಷಣ ಹೊಂದಾರ, ಅಂತಾರೆ ನಮ್ಮ ಕ್ಷೇತ್ರಕ್ಕೆ ಬೇಕಾಗೈತಿ. ದಯವಿಟ್ಟು ಎಲ್ಲರೂ ಏನದ ಈ ಸರಿ ಟಿಕೆಟ್ ತಪ್ಪಿಸ್ಯಾರ ಅವ್ರಿಗೆ, ಮುಂದಿನ ಸರ ಏನು ಬಂಡಾಯವಾಗಿ ನಿಂತ ಪ್ರೊಸೆಸ್ ನಡೆದೈತಿ, ಅದೇನೈತೆಲ್ಲ ಮುಂದಿನ ಮಾತಾಡ್ತಾರೆ. ನರಗುಂದ ಮತಕ್ಷೇತ್ರದ ಡಾಕ್ಟರ್ ಸಂಗಮೇಶ್ ಕೊಳ್ಳೂರಿ, ಟಿಕೆಟ್ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದ್ದಕ್ಕೆ ನಮಗೆ ಭಾಳ ನೋವಾಗೈತಿ. ನಮ್ಮ ಮತಕ್ಷೇತ್ರ ಮಣ್ಣಿನ ಮಗ ಅವ, ನಮ್ಮ ಮತಕ್ಷೇತ್ರ ಒಣ್ಣ ಬೇರೆ ತಾಲೂಕ್ನಾರ ಬೇರೆ ಡಿಸ್ಟಿಕ್ನಾರ ಬಂದು ಅಳಕತ್ತಾರ, ನಮಗಿದು ಭಾಳ ನೋವಾಗೈತಿ. ಇಷ್ಟು ದಿವಸ ಆದರೂ ಈ ನರಗುಂದದೊಳಗೆ ಯಾವನು ಗಂಡು ಮಗ ಅನ್ನೋ ಕ್ಷೇತ್ರವನ್ನು ಆಳ್ತೇನೆ ಅನ್ನೋ ಗಂಡು ಮಗ ಹುಟ್ಟಿದ್ದಿಲ್ಲ. ನಮ್ಮ ಕ್ಷೇತ್ರವನ್ನು ನಾವು ಅಳಕ್ಕೆ ಒಬ್ಬ ಗಂಡು ಮಗ ಹುಟ್ಟ್ಯಾನ, ಅಂಥವಾಗ ಯಾವುದೋ ಕಾಣದ ಕೈಗಳು ಕುತಂತ್ರ ಮಾಡಿ ಟಿಕೆಟ್ ತಪ್ಪಿಸ್ಯಾವ. ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರ ಆಗ್ಬೇಕು. ನಮ್ಮ ಕ್ಷೇತ್ರದವ್ರು ಬೇಕಾದ್ರೆ ಬಂದರು ನಮ್ಗೆ ಸಪೋರ್ಟ್ ಐತಿ, ಆ ಸಪೋರ್ಟ್ ಮಾಡ್ತೇವೆ ನಾವು. ನಮ್ಮ ಕ್ಷೇತ್ರದವ್ರು ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವ್ರು ಬರ್ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ
ಟಿಕೆಟ್ ವಂಚಿತರಾಗ್ಯಾರ. ಈಗ ನಾವು ಬಂಡಾಯ ಕಾಂಗ್ರೆಸ್ ಅಂತ ಅವ್ರನ್ನ ಅಭ್ಯರ್ಥಿಯನ್ನು ಗುರುತಿಸಕತ್ತೀವಿ, ಮಾಡಲೇ ಕೊಡಲೇಬೇಕಂತ ನಾವೆಲ್ಲ ಕಾರ್ಯಕರ್ತರು ಒತ್ತಾಯ ಮಾಡಕತ್ತೀವಿ. ಇನ್ನೆರಡು ದಿವಸದೊಳಗೆ ಅವರು ಹೇಳ್ತೀನಂದಾರೆ ಏನನ್ನೋದು. ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಿಸಿ ನಾವು ಪ್ರಚಂಡ ಬಹುಮತದಿಂದ ಆರಿಸ್ತಿರ್ತೀವಿ.